ಯಾಕಂದ್ರೆ ನನಗೆ ಎವ್ರಿ ವೀಕ್ ಎಲಿಮಿನೇಷನ್ಗೆ ನಾಮಿನೇಟ್ ಆಗ್ತಾ ಇದ್ದಾಗ ಭಯಾನೇ ಇತ್ತು ನನಗೆ. ಬಿಕಾಸ್ ಎವ್ರಿಬಡಿ ಅಲ್ಲಿ ನೇಮ್ ಕರ್ನಾಟಕದಲ್ಲಿ ಹೆಸರು ಮಾಡಿ ಬಂದಿದ್ದಾರೆ. ಈ ಶೋ ಏನು ಹಿಂದಿಯವ್ರು ನೋಡಲ್ಲ, ಕರ್ನಾಟಕದಲ್ಲಿ ಹೆಸರು ಮಾಡಿ ಬಂದಿರೋದು ಎಲ್ಲ ಸೆಲೆಬ್ರಿಟೀಸ್, ನಾನು ಮಾತ್ರ ಕಾಮನ್ ಗರ್ಲ್ ಇಲ್ಲಿ, ವೋಟ್ ಮಾಡ್ತಾ ಇದ್ದಾರಾ ಇಲ್ವಾ ನಮ್ಗೇನು ಗೊತ್ತಿರಲ್ವಲ್ಲ ಹೊರಗಡೆಯಿಂದ ಹೆಂಗೆ ಅಂತ. ಸೊ ನನಗೆ ಭಯನೇ ಇತ್ತು. ಸೊ ಎವ್ರಿ ಎಲಿಮಿನೇಷನ್ ನಾನು ಹಿಂಗೆ ಪ್ರಿಪೇರ್ ಆಗ್ತಾ ಇದ್ದೆ, ಹೋದರೆ ಓಕೆ ಇಟ್ಸ್ ಫೈನ್, ಬಟ್ ದೇವ್ರೆ ಪ್ಲೀಸ್ ಕಾಪಾಡಪ್ಪ ಅಷ್ಟೇ ಹೇಳ್ತಿದ್ದೆ ನಾನು. ಭಯ ಇತ್ತು, ಲೈಕ್ ಯುನೋ ಜನ್ರಲಿ ಇರುತ್ತಲ್ಲ ಅದೇ ಇದ್ದಿದ್ದು. ಫಸ್ಟ್ ಆಫ್ ಆಲ್ ನಾವಿಬ್ರು ಸ್ಟ್ರಾಂಗ್ ಅಂತ ಅವರೇ ಡಿಸೈಡ್ ಮಾಡಿರೋದು, ನನಗೇನು ನಾನು ಸ್ಟ್ರಾಂಗು ಆ ಥರ ಇಲ್ಲ. ನನಗೊಂದು ಆಟ ಕೊಟ್ಟರೆ ಎಷ್ಟು ಮಜೆಯಿಂದ ಆಡ್ತೀನಿ ಹೊರತು ನಾನೇ ಆಡಬೇಕು, ನಾನು ಆಡ್ಬಿಟ್ಟು ವಿನ್ ಆಗಲೇಬೇಕು ಅಂತ ನಾನು ಆಡಲ್ಲ. ಸೊ ಇಟ್ಸ್ ಮೋರ್ ಲೈಕ್ ಅವರೇ ಅವ್ರ ತಲೆಯಲ್ಲಿ ಮತ್ತು ಮನೆ ವಾತಾವರಣದಲ್ಲಿ ಹೆಂಗೆ ಇತ್ತು ಅಂದರೆ ಇವರಿಬ್ಬರೇ ಸ್ಟ್ರಾಂಗ್ ಅಂತ ಅವರೇ ಬಿಲ್ಡ್ ಮಾಡ್ಕೊಂಡಿದ್ದು, ನಾವೇನು ಅಂದ್ಕೊಂಡಿರಲಿಲ್ಲ. ನನಗೆ ಟಾಸ್ಕ್ ಬಂದರೆ ಓ ಮಜ್ಜಾ ಮಾಡ್ಬೋದು ಅಂತ ಖುಷಿಯಾಗಿ ಆಡ್ತಿದ್ದೆ ಹೊರತು ವಿನ್ ಆಗಬೇಕಂತ ಇತ್ತು, ಬಟ್ ಅದನ್ನೇ ಮಾಡಬೇಕು ನಾನೇ ಮಾಡಬೇಕು ಅಂತ ಆ್ಯಟಿಟ್ಯೂಡಲ್ಲಿ ಮಾಡ್ತಿರಲಿಲ್ಲ. ಸೊ ಜಯಶ್ರೀ ನಾವಿಬ್ಬರು ಇಲ್ಲದೆ ಏನೋ ವಿನ್ ಆಗಬೇಕು ಅಂದ್ಕೊಂಡಿದ್ದು ವಾಸ್ ಲೈಕ್ ಓಕೆ ಗುಡ್, ನಾನು ಇಲ್ಲಿ ಅವಳ ಟೀಮಲ್ಲಿ ಇರಲಿ ಇಲ್ಲದೆ ಹೋಗಲಿ ನಾನು ಅವಳ ತಲೆಯಲ್ಲಿ ಮಾತ್ರ ಇದ್ದೀನಲ್ಲ ಸಾಕಷ್ಟು ಅಂತ. ನನಗೇನು ಬೇಜಾರಾಗಿಲ್ಲ, ಅದಕ್ಕೆ ಬೇಜಾರು ಮಾಡಿಕೊಂಡ್ರೆ ನಾವು ಫೂಲ್ಸ್ ಅನಿಸುತ್ತೆ, ಅದಕ್ಕೆಲ್ಲ ಯಾರು ಬೇಜಾರು ಮಾಡ್ಕೋತಾರೆ. ನನಗೆ ಅದು ಏನೇನೂ ಇಲ್ಲ, ನನಗೆ ಯಾವುದೇ ಟೀಮಲ್ಲಿ ಇರಲಿ ಎಲ್ಲೇ ಇರಲಿ ನಾನು ಟಾಸ್ಕ್ ಆಡೋಕ್ಬಿಟ್ರೆ ನಾನು ಮಜಾ ಮಾಡ್ಕೊಂಡು ಟಾಸ್ಕ್ ಆಡ್ತೀನಿ ಆ ಥರ. ಇದು ಟಾಸ್ಕ್ ಆಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಬ್ಲೂ ಲೈನ್ ಹಿಂದೆಗಡೆ ನಿಂತ್ಕೊಂಡು ನಾನು ಮೋಟಿವೇಟ್ ಮಾಡ್ತೀನಲ್ಲ, ನನಗೆ ಅಷ್ಟು ಖುಷಿ ಸಾಕಿತ್ತು. ಸೊ ರೋಡೀಸ್ ವಿನ್ ಆಗಿ ಇಲ್ಲೇನು ಮಾಡಿದ್ದಾಳೆ ಅಂತ ಅಂದಾಗ ಅಲ್ಲಿ ವಿನ್ ಆಗಿ ಫಸ್ಟ್ ಬಂದಿದೆ ನನ್ನ ಬಾಯಲ್ಲಿ ದೇವರೇ ಥ್ಯಾಂಕ್ಸ್ ಅಪ್ಪ ಈ ಸಲ ಕಪ್ ನಮ್ಮದೆ. ಸೊ ಅಲ್ಲಿ ಎಷ್ಟೇ ಮಾಡಿರಲಿ ನನಗೆ ನಮ್ಮ ಲ್ಯಾಂಡಲ್ಲಿ ಮಾಡಬೇಕಂತ ತುಂಬ ಆಸೆ ಇತ್ತು. ಏನು ದವಾಕಿದ್ದೀನಿ ಅಂತ ಕೇಳಿದ್ರೆ ಹೊರಗಡೆ ಬಂದಾದ್ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಪ್ರೀತಿ ಸಿಕ್ಕಿದೆ ಬ್ರೋ. ನಂಗೆ ಟ್ರೋಫಿ ಇಲ್ಲ ಅಂದರೆ ಸಾಕು, ಇದು ಸಾಕಲ್ಲ. ಇದು ನಾವು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಯು ವಿಲ್ ವಾಂಟ್ ಹ್ಯೂಮನ್ ಬೀಯಿಂಗ್ಸ್ ಫೀಲಿಂಗ್ಸ್. ಅಷ್ಟೇ ಕ್ಯಾಶ್ ಇರಲಿ ಎಷ್ಟೇ ಸಕ್ಸಸ್ ಇರಲಿ ಜನಗಳು ಬೇಕು ನಿಮಗೆ ಅಷ್ಟು ಸಾಕು ನನಗೆ. ಅದು ಕೇಳಿಸ್ಕೊಂಡು ನಂಗೆ ನಗು ಬಂತು ಹೊರತು ಬೇಜಾರೇನೂ ಆಗಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ರೂಪೇಶ್ ಮತ್ತು ಸಾನ್ಯಾ ಫ್ರೆಂಡ್ಸ್ ಆಗಿ ಸಿಕ್ಕಿದ್ದಾರೆ. ಹಾಂ, ಡೆಫಿನೆಟ್ಲಿ ಆಗುತ್ತೆ. ಯಾಕಂದ್ರೆ ಒಳಗಡೆ ನಾವು ಅಷ್ಟು ಮಜಾ ಮಾಡಿದೀವಿ, ಫ್ಯೂನು ಹೊರಗಡೆ ಹೋಗಿ ಏನೇನು ಮಾಡ್ತೀವಿ ಅನ್ನೋದು ಪ್ಲಾನ್ ಮಾಡಿದ್ದೀವಿ. ಸೊ ವಿ ವಿಲ್ ಡೆಫಿನೆಟ್ಲಿ ಕಂಟಿನ್ಯೂ.